ಮರದ ಮೇಲೆ ನ್ಯಾಚುರಲ್ ಆಗಿ ಬೆಳೆದಿರೋ ಈ ಗಿಡನ ನೋಡ್ತಾ ಇದ್ದೀರಲ್ಲ, ಇದು ಆರ್ಕಿಡ್ ಫ್ಯಾಮಿಲಿಗೆ ಸೇರುತ್ತೆ. ಈ ಆರ್ಕಿಡ್ ಹೂ ನೋಡೋಕ್ಕೆ ಈ ರೀತಿ ಇರುತ್ತೆ. ಇದನ್ನು ಕಾಮನ್ ಆಗಿ ನೆಕ್ಲೆಸ್ ಆರ್ಕಿಡ್ ಅಥವಾ ರ್ಯಾಟಲ್ ಸ್ನೇಕ್ ಆರ್ಕಿಡ್ ಅಂತ ಕರೀತಾರೆ. ಈ ಆರ್ಕಿಡ್ ಈ ರೀತಿ ನ್ಯಾಚುರಲ್ ಆಗಿ ಯಾವ್ಯಾವ ಪ್ಲೇಸ್ಗಳಲ್ಲಿ ಬೆಳೆದಿರುತ್ತೆ ಅಂದರೆ, ರೈನ್ ಫಾರೆಸ್ಟ್ ಏರಿಯಾಗಳಲ್ಲಿ ಮರದ ಮೇಲೆ ಕಲ್ಲು ಬಂಡೆಗಳ ಮೇಲೆ ತುಂಬ ದೊಡ್ಡ ಮರಗಳ ಕೆಳಗಡೆ ನೆರಳಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇರುವಂಥ ಜಾಗದಲ್ಲಿ ಈ ಆರ್ಕಿಡ್ ಬೆಳೆದಿರುತ್ತೆ. ಈ ಆರ್ಕಿಡ್ನ ನಾನು ಮರದಿಂದ ಈ ರೀತಿ ಕಿತ್ಕೊಂಡು ಬಂದು ಆರ್ಕಿಡ್ ಬೆಳೆಯೋದಕ್ಕೆ ಯಾವ ರೀತಿ ಪಾಟಿಂಗ್ ಮೀಡಿಯಂ ಯೂಸ್ ಮಾಡ್ತೀವಿ ಅದೇ ರೀತಿ ಪಾಟಲ್ಲಿ ಬೆಳಿತೀನಿ. ಮರದಲ್ಲೇ ನ್ಯಾಚುರಲ್ ಆಗಿ ಬೆಳೆದಿರೋಂಥ ಮಾಸ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮರದ ತೊಗಟೆ ಇರುತ್ತಲ್ಲ ವುಡ್ ಬಾರ್ಕ್, ಇದನ್ನು ಕೂಡ ತಗೊಂಡಿದ್ದೀನಿ. ಇದ್ರ ಜೊತೆಗೆ ತೆಂಗಿನ ನಾರನ್ನು ಇಟ್ಕೊಂಡಿದ್ದೀನಿ. ಈ ಆರ್ಕಿಡ್ ಗಿಡಗಳು ವಾತಾವರಣದಲ್ಲಿ ಗಾಳಿಯಲ್ಲಿ ಸಿಗೋ ಪೋಷಕಾಂಶಗಳಿಂದನೇ ಬೆಳೆಯೋದು, ಹಾಗಾಗಿ ನಾನು ಆರ್ಕಿಡ್ ಪಾಟ್ನ ತಗೊಂಡಿದ್ದೀನಿ.